ಇಂಡೋನೇಷ್ಯಾದ ಪ್ರತಿ ಮನೆಗೆ ಹೋಗಿ ನೋಡಿ, ಅಲ್ಲಿ ಶ್ರೀ ಗಣೇಶ ದೇವರ ಒಂದು ಫೋಟೋ ಇದೆ. ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯಲ್ಲಿ ಭಾಗವಹಿಸಿ ಭಾರತೀಯರನ್ನು ಉದ್ದೇಶಿಸಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಬಹುಶಃ ಇದು ಕೇವಲ ಇಂಡೋನೇಷ್ಯಾಗೆ ಸಂದೇಶ ಅಲ್ಲ, ಕೇವಲ ಭಾರತಕ್ಕೆ ಈ ಸಂದೇಶ ಅಲ್ಲ, ಇಡೀ ವಿಶ್ವಕ್ಕೆ ನರೇಂದ್ರ ಮೋದಿ ಅವರು ನೀಡಿದಂಥ ಸಂದೇಶ. ಹಾಗೆ ಅವರು ಭಾರತ ಮತ್ತು ಇಂಡೋನೇಷ್ಯಾದ ಸಂಬಂಧದ ಬಗ್ಗೆ ಕೂಡ ಸುದೀರ್ಘವಾಗಿ ಹೇಳಿದರು. ಭಾರತ ಆರಂಭಿಸಿದಂಥ ಆಪರೇಷನ್ ಯಾವುದು ಅಂದರೆ ಆಪರೇಷನ್ ಸಮುದ್ರ ಮೈತ್ರಿ. ಈ ಕಷ್ಟದ ಸಂದರ್ಭದಲ್ಲಿ ನಾವು 90 NM ಹತ್ತಿರ ಇದ್ದೇವೆ. ಅವ್ರು ಹೇಳ್ತಾ ಹೋಗ್ತಾರೆ, ಇವಾಗ ಭಾರತ ಚಿಕ್ಕದಾಗಿ ಆಲೋಚನೆ ಮಾಡೋದನ್ನು ಬಿಟ್ಟುಬಿಟ್ಟಿದೆ, ನಾವು ಚಿಕ್ಕದಾಗಿ ಆಲೋಚನೆ ಮಾಡೋದಿಲ್ಲ. ನರೇಂದ್ರ ಮೋದಿ ಅವರು 45 ಗಂಟೆಗಳ ಕಾಲ ಇಂಡೋನೇಷ್ಯಾದಲ್ಲಿ ಇರ್ತಾರೆ. ಈ 45 ಗಂಟೆಯಲ್ಲಿ ಅವರ ಶೆಡ್ಯೂಲ್ ನಮಸ್ತೆ ವೀಕ್ಷಕರೇ, ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮೊಂದಿಗಿಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ, ಅವರೊಂದಿಗೆ ಚರ್ಚೆ ನಡೆಸ್ತೇನೆ. ವೀರೇಂದ್ರ ಉಪ್ಪುಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯಲ್ಲಿ ಭಾಗವಹಿಸಿ ಭಾರತೀಯರನ್ನು ಉದ್ದೇಶಿಸಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ವೀರೇಂದ್ರ ಉಪ್ಪುಂದ ಅವರೇ, G20 ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಅವರು ಭಾರತೀಯರಿಗೆ ನೀಡಿದ ಸಂದೇಶ ಏನು? ಇಂಡೋನೇಷ್ಯಾದ ಬಾಲಿಯಲ್ಲಿ ಜಗದೀಶ್ G20 ಶೃಂಗಸಭೆ ನಡೀತಾ ಇದೆ. ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ, ಹಾಗೆ ಇಂಡೋನೇಷ್ಯಾದ ಭಾರತದ ಸ್ನೇಹಿತರು, ಫ್ರೆಂಡ್ಸ್ ಆಫ್ ಇಂಡಿಯಾ ಇನ್ ಇಂಡೋನೇಷ್ಯಾ, ಸೊ ಆ ರೀತಿಯ ಒಂದು ಸ್ಲೋಗನ್ ಕೂಡ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ನರೇಂದ್ರ ಮೋದಿಯವರು ಭಾಷಣ ಮಾಡಿರುವಂಥದ್ದು, ಬಹಳಷ್ಟು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಇವತ್ತಿನ ಇಡೀ ಸ್ಪೀಚ್ ನೋಡಿದ್ರೆ ಅಲ್ಲಿ ಇಂಡೋನೇಷ್ಯಾದವರು ಕೂಡ ಖುಷಿಯಾಗ್ತಾರೆ, ಈ ಕಡೆ ಭಾರತೀಯರು ಕೂಡ ಹೆಮ್ಮೆ ಪಡ್ತಾರೆ, ಹಾಗೂ ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡಬೇಕು, ಆ ರೀತಿಯ ಮೆಸೇಜನ್ನೇ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು. ನೋಡಿ, ಬಹಳಷ್ಟು ವಿಚಾರಗಳಿದೆ, ನಾನು ಅದನ್ನು ನೋಟ್ ಕೂಡ ಮಾಡಿಕೊಂಡಿದ್ದೀನಿ. ಬಹುಶಃ ಪ್ರತಿಯೊಬ್ಬ ಭಾರತೀಯ ಕೂಡ ಯಾಕೆ ಹೆಮ್ಮೆ ಪಡಬೇಕು ಅನ್ನೋದನ್ನು ನರೇಂದ್ರ ಮೋದಿಯವರು ಹೇಳ್ತಾ ಹೋಗಿದ್ದಾರೆ. ಅವ್ರು ಹೇಳ್ತಾ ಹೋಗ್ತಾರೆ, ಇವಾಗ ಭಾರತ ಚಿಕ್ಕದಾಗಿ ಆಲೋಚನೆ ಮಾಡೋದನ್ನು ಬಿಟ್ಟುಬಿಟ್ಟಿದೆ, ನಾವು ಚಿಕ್ಕದಾಗಿ ಆಲೋಚನೆ ಮಾಡೋದಿಲ್ಲ. ವಿಶ್ವದಲ್ಲೇ ಅತಿದೊಡ್ಡ ಸ್ಟೇಡಿಯಂ ನಿರ್ಮಾಣ ಮಾಡಿದ್ರೆ ಅದು ಭಾರತದಲ್ಲಿ, ವಿಶ್ವದಲ್ಲೇ ಅತ್ಯಂತ ಎತ್ತರದ ಪ್ರತಿಮೆ ಅದು ಭಾರತದಲ್ಲಿ ಅನ್ನೋದನ್ನು ಹೇಳ್ತಾ ಹೋದರು. ಅದರಲ್ಲಿ ಕೆಲವನ್ನ ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು, ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಗಳನ್ನ ತೆರೆದಿರೋದ್ರಲ್ಲೂ ಕೂಡ, ಈಗ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀವಲ್ಲ ಅದರಲ್ಲೂ ಕೂಡ ಭಾರತ ಎಷ್ಟು ಖಾತೆಗಳನ್ನ ತೆರೆದಿದೆ ಅಂದರೆ ಸುಮಾರು 320 ಮಿಲಿಯನ್ ಖಾತೆಗಳನ್ನ ತೆರೆಯಲಾಗಿದೆ. ಇದು ಎಷ್ಟು ಅಂದರೆ ಅಮೇರಿಕಾದ ಒಟ್ಟು ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ನಾವು ಸೇವಿಂಗ್ಸ್ ಅಕೌಂಟ್ ತೆಗೆದಿದ್ದೀವಿ ಅನ್ನೋದನ್ನು ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದರು. 3 ಕೋಟಿ ಜನರಿಗೆ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದೀವಿ. ಯೋಚನೆ ಮಾಡಿ, ಅಲ್ಲಿಗೆ ಅಂದರೆ ಒಂದು ಆಸ್ಟ್ರೇಲಿಯಾದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಒಂದೊಂದು ಮನೆ ಕೊಟ್ಟಂಗೆ ಲೆಕ್ಕ ಅದು. ಆಸ್ಟ್ರೇಲಿಯಾದ ಒಟ್ಟು ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಮನೆಗಳನ್ನು ಭಾರತದಲ್ಲಿ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಅಂದರೆ ಅವರು ಏನು ಹೇಳ್ತಾ ಹೋಗ್ತಾರಂದರೆ, ಬಹುಶಃ ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಪ್ರತಿಯೊಬ್ಬ ಭಾರತೀಯ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ ಇದು ಅಂತ. ಡಿಫ್ರೆನ್ಸ್ ಆಫ್ ಸ್ಪೀಡ್ ಆ್ಯಂಡ್ ಗ್ರೇಸ್ ಬಿಫೋರ್ ಆ್ಯಂಡ್ ಆಫ್ಟರ್ 2014, 2014 ನಂತರ ಯಾವ ವೇಗದಲ್ಲಿ ಭಾರತ ಮುಂದುವರಿತಾ ಇದೆ, ವಿಕಸಿತ ಭಾರತದ ಪರಿಕಲ್ಪನೆ ಯಾವ ರೀತಿ ಇದೆ ಅನ್ನೋದನ್ನು ಈ ಉದಾಹರಣೆಗಳ ಮೂಲಕ ನರೇಂದ್ರ ಮೋದಿಯವರು ಅಲ್ಲಿ ಹೇಳ್ತಾ ಹೋದರು. ನೀವು ನೋಡಬೇಕಿದ್ದು ಇಡೀ ಸಮಾರಂಭದುದ್ದಕ್ಕೂ ಇಂಡೋನೇಷ್ಯಾದ ಬಾಲಿಯಲ್ಲಿ ಮೋದಿ 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 ಅನ್ನುವಂಥ ಘೋಷಣೆಗಳು ಇಡೀ ಕಾರ್ಯಕ್ರಮದ ಉದ್ದಕ್ಕೂ. ಇವರು ಭಾಷಣ ಮಾಡ್ತಾಯಿದ್ರೆ ಮಧ್ಯೆ ಮಧ್ಯೆ ಅದನ್ನು ನಾವು ಕೇಳ್ತಾ ಇದ್ವಿ. ಆಯುಷ್ಮಾನ್ ಭಾರತದ ಮೂಲಕ, ಆಯುಷ್ಮಾನ್ ಭಾರತ ಯೋಜನೆ ಮೂಲಕ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯದ ತುರ್ತಿಗಾಗಿ ಸರ್ಕಾರ ಏನೋ ಒಂದು ಯೋಜನೆಯನ್ನು ಮಾಡಿದೆ ಆಯುಷ್ಮಾನ್ ಭಾರತ್. ಅದು ಎಷ್ಟು ಜನಕ್ಕೆ ಆ ಯೋಜನೆ ತಲುಪಿದೆ ಅಂದರೆ, ಇಡೀ ಯುರೋಪ್ನ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಭಾರತೀಯರಿಗೆ ನಾವಿಲ್ಲಿ ಆಯುಷ್ಮಾನ್ ಭಾರತದ ಯೋಜನೆಯನ್ನು ತಲುಪಿಸಿದ್ದೇವೆ.
ನರೇಂದ್ರ ಮೋದಿಯವರು ಅಂಕಿಅಂಶಗಳ ಸಹಿತ ಹೇಳಿದರು ಯಾಕೆ ಭಾರತೀಯರು ಹೆಮ್ಮೆ ಪಡಬೇಕು ಅನ್ನೋದನ್ನು. ಕೊರೋನಾ ಟೈಮಲ್ಲಿ ವ್ಯಾಕ್ಸಿನನ್ನು ಏನು ಉಚಿತವಾಗಿ ಜನರಿಗೆ ಕೊಟ್ರಲ್ಲ, ಉಚಿತವಾಗಿ ಭಾರತೀಯರಿಗೆ ಕೊಟ್ಟಂಥ ವ್ಯಾಕ್ಸಿನ್ನ ಡೋಸ್ಗಳೆಷ್ಟು ಅಂತ ನೋಡಿದ್ರೆ ಇಡೀ ಅಮೇರಿಕಾ ಇಡೀ ಯುರೋಪ್ ಎರಡನ್ನು ಸೇರಿಸಿದರೆ ಎಷ್ಟು ಜನಸಂಖ್ಯೆ ಆಗುತ್ತಲ್ಲ ಅಷ್ಟು ವ್ಯಾಕ್ಸಿನ್ನ ಡೋಸ್ಗಳನ್ನ ನಾವು ಕೊಟ್ಟಿದ್ದೇವೆ ಸಂಪೂರ್ಣ ಉಚಿತವಾಗಿ. ಹೆಮ್ಮೆ ಪಡಬೇಕೇ ಬೇಡವ ಭಾರತೀಯರು? ನಿಜವಾಗಿ ಭಾರತೀಯರು ಹೆಮ್ಮೆ ಪಡುವ ವಿಷಯ. ದಟ್ಸ್ ವಾಟ್ ನರೇಂದ್ರ ಮೋದಿ ಅವರು ಇವತ್ತು ಹೇಳಿದ್ದು ಅಂತ ನೋಡಿ. ಇವತ್ತು ಭಾರತವನ್ನು ಯಾವ ರೀತಿ ವಿಶ್ವಗಳು ನೋಡ್ತಾ ಇದೆ, ವಿಶ್ವದ ದೃಷ್ಟಿಯಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಮುಂದಿದೆ ಅನ್ನೋದಕ್ಕೂ ಕೂಡ ಅವ್ರು ಹೇಳಿದ್ರು. ಇಂಡಿಯಾ ಈಸ್ ರೇ ಆಫ್ ಹೋಪ್ ಫಾರ್ ದಿ ವರ್ಲ್ಡ್ ಇನ್ 21st century. ಒಂದು ವಿಶ್ವಕ್ಕೆ ಆಶಾ ಕಿರಣವಾಗಿ ಭಾರತ ಇವತ್ತು ಕಾಣಿಸ್ತಾ ಇದೆ. ಇಡೀ ಜಗತ್ತು ಇವತ್ತು ಭಾರತವನ್ನು ಒಂದು ಆಶಾ ಕಿರಣವಾಗಿ ನೋಡ್ತಾ ಇದೆ. ನೋಡಿ, ಸುಮ್ಮನೆ ಅವ್ರು ಹೇಳಿಲ್ಲ, ಇದನ್ನು ವಿತ್ ಎಕ್ಸಾಂಪಲ್ ಹೇಳಿದ್ರು, ಉದಾಹರಣೆ ಸಹಿತ ಹೇಳಿದ್ರು, ನಿದರ್ಶನಗಳನ್ನ ಮುಂದಿಟ್ಟು ಹೇಳಿದ್ರು. ಯಾಕೆ ವಿಶ್ವ, ಯಾಕೆ ಜಗತ್ತು ಭಾರತವನ್ನು ಒಂದು ಆಶಾಕಿರಣವಾಗಿ ನೋಡ್ತಾ ಇದೆ ಅಂದರೆ, ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್ ಇಂಡಿಯಾ ಹ್ಯಾಸ್ ಗಿವನ್ ದ ಮಿಷನ್ ಲೈಫ್ ಚಾಲೆಂಜ್ ಟು ದಿ ವರ್ಲ್ಡ್. ಈ ಕ್ಲೈಮೇಟ್ ಚೇಂಜ್ನ ಚಾಲೆಂಜ್ ಇವತ್ತು ಬಹುಶಃ ವಿಶ್ವದ ಎದುರಿರುವಂಥ ಭಾಳ ದೊಡ್ಡ ಚಾಲೆಂಜ್ ಯಾವುದು ಅಂದರೆ ಕ್ಲೈಮೇಟ್ ಚೇಂಜ್. ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಮಿಷನ್ ಲೈಫ್ ಚಾಲೆಂಜ ಭಾರತ ಕೊಟ್ಟಿದೆ, ನರೇಂದ್ರ ಮೋದಿ ಅವರು ಹೇಳ್ತಾರೆ. ವಿಚ್ ಮೀನ್ಸ್ ಆಲ್ಟರಿಂಗ್ ಯುವರ್ ಲೈಫ್ ಸ್ಟೈಲ್ ಇನ್ ಎ ವೇ ದಟ್ ಬೆನಿಫಿಟ್ಸ್ ದ ಎನ್ವಿರಾನ್ಮೆಂಟ್. ನಿಮ್ಮ ಬದುಕಿನ ರೀತಿಯನ್ನು ಪರಿಸರಕ್ಕೆ ಅನುಕೂಲ ಆಗುವ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದು. ಸೊ ಆ ದೃಷ್ಟಿಯಿಂದ ಕೊಟ್ಟಿರುವಂಥ ಚಾಲೆಂಜ್ ಇದು ಮಿಷನ್ ಲೈಫ್ ಚಾಲೆಂಜ್. ಭಾರತ ಅಂಥದ್ದೊಂದು ಪಾಲಿಸಿನ ಮುಂದಿಟ್ಟಿದೆ ವಿಶ್ವದ ಮುಂದೆ, ಯಾವುದನ್ನು ಇಡೀ ವಿಶ್ವ ಇಡೀ ಜಗತ್ತು ಇವತ್ತು ಕ್ಲೈಮೇಟ್ ಚೇಂಜ್ ನಮ್ಮ ಮುಂದೆ ಇರುವಂಥ ಭಾಳ ದೊಡ್ಡ ಸವಾಲು ಅಂತ ಪರಿಗಣಿಸಿದೆ. ಅದಕ್ಕೊಂದು ಪಾಲಿಸಿ ಭಾರತ ಕೊಟ್ಟಿದೆ. ಈ ರೀತಿಯ ನಿದರ್ಶನದ ಸಮೇತ ಹೇಳ್ತಾ ಹೋದರು ಅವರು, ನರೇಂದ್ರ ಮೋದಿ ಅವರು. ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಂಡೋನೇಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧದ ಬಗ್ಗೆಯೂ ಕೂಡ ಅವರು ಬಹಳಷ್ಟು ಮಾತನಾಡಿದ್ರು. ಇದೆಲ್ಲ ಬಹುಶಃ ಇದು ಕೇವಲ ಇಂಡೋನೇಷ್ಯಾಗೆ ಸಂದೇಶ ಅಲ್ಲ, ಕೇವಲ ಭಾರತಕ್ಕೆ ಈ ಸಂದೇಶ ಅಲ್ಲ, ಇಡೀ ವಿಶ್ವಕ್ಕೆ ನರೇಂದ್ರ ಮೋದಿಯವರು ನೀಡಿದಂಥ ಸಂದೇಶ. ಇಂಡೋನೇಷ್ಯಾದ ಬಾಲಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವಾಗ ಕೊಟ್ಟಂಥ ಮೆಸೇಜ್ ಇದು ಜಗದೀಶ್. ಹಾಗೆ ಅವರು ಭಾರತ ಮತ್ತು ಇಂಡೋನೇಷ್ಯಾದ ಸಂಬಂಧದ ಬಗ್ಗೆ ಕೂಡ ಸುದೀರ್ಘವಾಗಿ ಹೇಳಿದರು. ಏನು ಹೇಳಿದರು ವೀರೇಂದ್ರ ಅವರು? ನೋಡಿ, ಭಾರತ ಹಾಗೂ ಇಂಡೋನೇಷ್ಯಾದ ನಡುವೆ ಒಂದು ಐತಿಹಾಸಿಕವಾದ ಸಂಬಂಧ ಇದೆ, ಅದೊಂದು ಪರಂಪರೆಯ ಸಂಬಂಧ, ಅದು ಬೇರೆ ದೇಶಗಳ ರೀತಿಯಲ್ಲ. ಅದನ್ನೇ ನರೇಂದ್ರ ಮೋದಿ ಅವರು ಹೇಳಿದರು, ಒಂದು ಪಾರಂಪರಿಕವಾದಂಥ ಸಂಬಂಧ ಇದೆ, ಇದಕ್ಕೊಂದು ಇತಿಹಾಸ ಇದೆ. ಹಾಗೆ ಭಾಳ ಒಳ್ಳೆಯ ಸ್ನೇಹ ಸೌಹಾರ್ದವನ್ನು ನಾವು ಇಂಡೋನೇಷ್ಯಾದ ಜೊತೆ ಹೊಂದಿದ್ದೀವಿ ಅನ್ನೋದನ್ನು ಅವರು ಅಲ್ಲೂ ಕೂಡ ಯಾವ್ಯಾವ ಸಂದರ್ಭ ಅಂದರೆ ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಭಾರತ ಹಾಗೂ ಇಂಡೋನೇಷ್ಯಾ ಒಟ್ಟಾಗಿ ನಿಂತಿದೆ ಅಂತ ಹೇಳಿದ್ರು ಅವರು. 2018 ಇಂಡೋನೇಷ್ಯಾದಲ್ಲಿ ಒಂದು ಮಹಾಭೂಕಂಪ ಸಂಭವಿಸಿತ್ತು. ಆಗ ತಕ್ಷಣ ಭಾರತ ಆಪರೇಷನ್ ಸಮುದ್ರ ಮೈತ್ರಿ ಅಂತಲೇ ಆರಂಭ ಮಾಡಿತ್ತು. ಇಂಡೋನೇಷ್ಯಾದ ನೆರವಿಗೆ ಮುಂದಾಗಿ ಭಾರತ ಆರಂಭಿಸಿದಂಥ ಆಪರೇಷನ್ ಯಾವುದು ಅಂದರೆ ಆಪರೇಷನ್ ಸಮುದ್ರ ಮೈತ್ರಿ. ಆ ಕಷ್ಟದ ಸಮಯದಲ್ಲಿ ನರೇಂದ್ರ ಮೋದಿಯವರು ಈ ಒಂದು ಸಮುದ್ರ ಮೈತ್ರಿ ಆಪರೇಷನ್ನ ಚಾಲನೆ ಕೊಟ್ಟಿದ್ದರು. ಆ ಮೂಲಕ ನೆರವಾಗಿದ್ದರು ಇಂಡೋನೇಷ್ಯಾಗೆ, ಅದನ್ನು ನೆನಪು ಮಾಡಿಕೊಂಡ್ರು. ಅದಷ್ಟೇ ಅಲ್ಲ, ನಿಮಗೆ ಗೊತ್ತಿರಲಿ, ಆ ಸಂದರ್ಭದಲ್ಲಿ ಅವರು ಹೋಗಿದ್ದರು ಅಲ್ಲಿಗೆ, ಇಂಡೋನೇಷ್ಯಾಗೆ ಹೋಗಿದ್ದರು. ಇಂಡೋನೇಷ್ಯಾಗೆ ಹೋಗಿ ಹೇಳ್ತಾರೆ, ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿಯವರು ಹೇಳ್ತಾರೆ, ಭಾರತ ಹಾಗೂ ಇಂಡೋನೇಷ್ಯಾದ ನಡುವೆ 90 nautical miles ಅಂತರ ಇದೆ, ದೂರ ಇದೆ ಅಂತ ಹೇಳ್ತಾರೆ. ಆದರೆ ಈ ಕಷ್ಟದ ಸಂದರ್ಭದಲ್ಲಿ ನಾವು 90 nautical miles ಹತ್ತಿರ ಇದ್ದೇವೆ, ಅಷ್ಟು ಇಂಡೋನೇಷ್ಯಾದ ಜೊತೆ ನಾವಿದ್ದೇವೆ, ಅಷ್ಟರ ಮಟ್ಟಿಗೆ ಜೊತೆಗಿದ್ದೇವೆ ನಾವು ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದರು. ಅದನ್ನು ನೆನಪು ಮಾಡಿಕೊಂಡ್ರು. ಹಾಗೆ ಯಾವ ರೀತಿ ಪಾರಂಪರಿಕವಾಗಿ ನಮ್ಮ ಹಾಗೂ ಅವರ ಸ್ನೇಹ ಸಂಬಂಧ ಹಾಗೂ ಆಲೋಚನೆಗಳು ಒಂದೇ ರೀತಿ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಹೋದರು. ನಾವಿಲ್ಲಿ ಯಾವುದೇ ಕೆಲಸ ಮಾಡಬೇಕಿದ್ರು ಕೂಡ ಮೊದಲು ವಿಘ್ನ ವಿನಾಯಕನನ್ನು ನೆನಪು ಮಾಡ್ಕೋತೀವಿ,
ಮೊದಲು ಆತನಿಗೆ ಪೂಜೆ, ಮೊದಲ ಪೂಜೆ ಶ್ರೀ ಗಣೇಶ ಅಂತ ಆರಂಭ ಮಾಡ್ತೀವಿ ನಾವು. ಇದು ಭಾರತೀಯ, ಪ್ರತಿಯೊಬ್ಬ ಭಾರತೀಯನೂ ಮಾಡುವಂಥದ್ದು. ಇದು ಇಂಡೋನೇಷ್ಯಾದ ಪ್ರತಿ ಮನೆಗೆ ಹೋಗಿ ನೋಡಿ, ಅಲ್ಲಿ ಶ್ರೀ ಗಣೇಶ ದೇವರ ಒಂದು ಫೋಟೋ ಇದೆ. ನರೇಂದ್ರ ಮೋದಿಯವರು ಹೇಳಿದ್ದು ಯಾವ ರೀತಿ ಸಾಮ್ಯತೆ ಇದೆ ನಮ್ಮ ಹಾಗೂ ಇಂಡೋನೇಷ್ಯಾದ ನಡುವೆ ಅನ್ನುವಂಥದ್ದು. ಭಾರತದಲ್ಲಿ ಗಂಗೆ ಹರಿತಾ ಇದ್ದಾಳೆ, ಬಾಲಿಯಲ್ಲಿ ತೀರ್ಥ ಗಂಗೆ ಹರಿತಾ ಇದ್ದಾಳೆ ಹೇಳಿದ್ರು ಅವರು. ಹಾಗೆ ಹೇಳಿದ್ರು ಅಲ್ಲಿ ಭಾರತೀಯರು ಬಂದವರಿಗೆ, ನೀವು ಭಾರತಕ್ಕೆ ಮರಳಿ ಬರುವಾಗ ಬರೀ ನೀವು ನಿಮ್ಮ ಕುಟುಂಬದವ್ರು ಮಾತ್ರ ಕರ್ಕೊಂಡು ಬರಬೇಡಿ, ಇಂಡೋನೇಷ್ಯಾದ ಒಂದೊಂದು ಕುಟುಂಬವನ್ನು ನಿಮ್ಮ ಜೊತೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಲ್ಲಿನ ಭಾರತೀಯರಿಗೆ. ಈಗ ಹುಚ್ಚೆದ್ದು ಕುಣಿದಾಡ್ಬಿಟ್ರು ಅಲ್ಲಿನ ಜನ, ಖುಷಿಯ ಆ ಸಂತೋಷ ನೋಡಬೇಕಿತ್ತು, ಆ ಖುಷಿ ನೋಡಬೇಕಿತ್ತು ನೀವು. ಖುಷಿಯಾಗಿ ಕುಣಿದಾಡ್ತಿದ್ರು ಅವರು ಇಡೀ ಭಾಷಣದುದ್ದಕ್ಕೂ, ನಮೋ 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 ಮೋದಿ 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 ಅನ್ನುವಂಥ ಘೋಷವಾಕ್ಯ. ಆ ಸಂಭ್ರಮ ಅಲ್ಲಿ ಪ್ರತಿಯೊಬ್ಬರು ಕೂಡ ಸಿ ಮೀಡಿಯಾ ಬೈಟ್ಗಳನ್ನ ಕೊಡ್ತಾಯಿದ್ರು, ಹೇಳ್ತಾಯಿದ್ರು ಅರೆ ನಾವು ಭಾರತೀಯರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಇವತ್ತು ನಮಗೆ ಅಂತ ಹೇಳ್ತಿದ್ರು. ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾ ಹೋದರು ಅವ್ರು. ಹೇಳ್ತಾರೆ ನರೇಂದ್ರ ಮೋದಿಯವರು, ನೋಡಿ ಯಾಕೆ ಭಾರತೀಯರು ವಿಶ್ವದ ಎದುರು ನಾವು ಎದೆ ಉಬ್ಬಿಸಿ ನಿಲ್ಲಬೇಕು, ಹೆಮ್ಮೆ ಪಡುವಂಥವ್ರು ನಾವು ಯಾಕೆ ಆಗಿದ್ದೀವಿ ಇವತ್ತು ಅನ್ನೋದನ್ನು ನರೇಂದ್ರ ಮೋದಿಯವರು ಇಲ್ಲಿ ಹೇಳಿದ್ದು. ಸುಮಾರು 55,000 ಕಿಲೋಮೀಟರ್ನಷ್ಟು ನ್ಯಾಷನಲ್ ಹೈವೇನ ನಾವು ನಿರ್ಮಾಣ ಮಾಡಿದ್ದೀವಿ, ರಾಷ್ಟ್ರೀಯ ಹೆದ್ದಾರಿಯನ್ನು. ಎಷ್ಟು? 55,000 ಕಿಲೋಮೀಟರ್ನಷ್ಟು. ಚಪ್ಪಾಳೆ ಕಿವಿ ಗಡ ಚಿಕ್ಕುವ ಚಪ್ಪಾಳೆ ಅಂತ ಹೇಳ್ತೀವಲ್ಲ ನಾವು, ಓದ್ತೀವಲ್ಲ ಪುಸ್ತಕದೆಲ್ಲ, ಅದು ಅಕ್ಷರಶಃ ಅಲ್ಲಿ ಅನುಭವ ಆಯಿತು ಇದನ್ನು ಹೇಳಿದಾಗ. ನರೇಂದ್ರ ಮೋದಿಯವರು ಅಷ್ಟು ಸಂಭ್ರಮಿಸಿದ್ರು. ನಾವು ಭಾರತೀಯರು ವಿಶ್ವದ ಎದುರುಗಡೆ ತಲೆ ಎತ್ತಿ ನಿಲ್ಲುವ ಹಾಗೆ ಆಗಿದ್ದೀವಿ ಇವತ್ತು ನಾವು ಅನ್ನೋದನ್ನು ಈ ಉದಾಹರಣೆಗಳ ಸಹಿತ ಹೇಳಿದಾಗ ಅಲ್ಲಿ ಭಾರತೀಯರಿಗೆ ಖುಷಿ ಆಗುತ್ತಾ ಇಲ್ವಾ? ಸಂತೋಷ ಪಡಬೇಕಾ ಬೇಡವಾ? ಹೆಮ್ಮೆ ಪಡಬೇಕಾ ಬೇಡವಾ? ನಾವು ವಿಶ್ವದ ಎಲ್ಲ ಆಧುನಿಕ ರಾಷ್ಟ್ರಗಳಿಗೆ ಸರಿಸಮನಾಗಿದ್ದೀವಿ ಅನ್ನುವಂಥ ಸಂತೋಷ ಅದು. ಆ ಸಂತೋಷ ಅಲ್ಲಿನ ಭಾರತೀಯರಲ್ಲಿ ಇವತ್ತು ಕಾಣಿಸ್ತು ಜಗದೀಶ್. ವೀರೇಂದ್ರ ಅವರೇ, ನರೇಂದ್ರ ಮೋದಿಯವರು 45 ಗಂಟೆಗಳ ಕಾಲ ಇಂಡೋನೇಷ್ಯಾದಲ್ಲಿರ್ತಾರೆ. ಈ 45 ಗಂಟೆಯಲ್ಲಿ ಅವರ ಶೆಡ್ಯೂಲ್ ಯಾವ ಥರ ಟೈಟ್ ಆಗಿದೆ? ಬಹುಶಃ ನನಗನ್ಸುತ್ತೆ ಅವರಲ್ಲಿ ಎಲ್ಲೂ ಬಿಡುವು ಅನ್ನುವಂಥ ಮಾತಿಲ್ಲ. ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋದೇ ಬಿಡುವು. ಗೊತ್ತಾಯ್ತಾ? ಈ ಕೆಲಸ ಬಿಟ್ಟೆ, ಇನ್ನೊಂದು ಕೆಲಸ ಮಾಡಿದೆ, ಈ ಕೆಲಸ ಮುಗೀತು, ಈ ಕೆಲಸ ಮುಗಿದ ನಂತರ ಇನ್ನೊಂದು ಕೆಲಸಕ್ಕೆ ಹೋದ್ನಲ್ಲ, ಅದೇ ವಿರಾಮ, ಮತ್ತು ಬೇರೆ ವಿರಾಮ ಇಲ್ಲ. ಸುಮಾರು 45 ಗಂಟೆಗಳ ಕಾಲ ಇರ್ತಾರೆ ಅವರು. 17ನೇ ತಾರೀಕು ವಾಪಸ್ ಬರ್ತಾ ಇದ್ದಾರೆ. 45 ಗಂಟೆಗಳಲ್ಲಿ ಸುಮಾರು 20 ಸಭೆ, ಎಷ್ಟೇಳಿ 20 ಸಭೆಗಳನ್ನ ಅವರು ಅಟೆಂಡ್ ಮಾಡ್ತಾಯಿದ್ದಾರೆ. 10 ವಿಶ್ವದ ಪ್ರಮುಖ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. 16 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಷ್ಟೇ ಅವಧಿಯಲ್ಲಿ ನೀವು ಯೋಚನೆ ಮಾಡಿ, 45 ಗಂಟೆ ಒಳಗಾಗಿ 20 ಸಭೆ, 10 ವಿಶ್ವ ನಾಯಕರ ಭೇಟಿ, 16 ಕಾರ್ಯಕ್ರಮಗಳು, ಇನ್ನು ಎಲ್ಲಿ ಸಮಯ ಅನ್ನೋದು? ಈಗ ನೀವೇ ಯೋಚನೆ ಮಾಡಿ, ಎಷ್ಟು ಶೆಡ್ಯೂಲ್ ಎಷ್ಟು ಟೈಟ್ ಆಗಿರ್ಬೋದು ಅವ್ರದ್ದು ಅಂತ ನೀವು ಥಿಂಕ್ ಮಾಡಿ. ಈಗ ಇದೇ ಸಂದರ್ಭದಲ್ಲೇ ಬ್ರಿಟನ್ನ ನೂತನ ಅಧ್ಯಕ್ಷ ರಿಷಿ ಸುನಕ್ ಅವ್ರನ್ನು ಕೂಡ ಭೇಟಿ ಆಗ್ತಾಯಿದ್ದಾರೆ. ಅವ್ರ ಜೊತೆಯೂ ಕೂಡ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ. ಈ 10 ವಿಶ್ವ ನಾಯಕರನ್ನ ಯಾರ್ಯಾರು ಭೇಟಿ ಆಗ್ತಾರೆ ಅದರಲ್ಲಿ ಅವರು ಕೂಡ ಒಬ್ಬರು. ನೋಡಿ, ಇದು ಏನಕ್ಕೆ ಈ ಬಾರಿಯ G20 ಸಭೆ ಮಹತ್ವ ಪಡೆದಿದೆ ಅಂದರೆ, ಭಾರತಕ್ಕೆ ಅಧಿಕೃತವಾಗಿ G20 ಅಧ್ಯಕ್ಷೀಯ ಹುದ್ದೆಯ ಹಸ್ತಾಂತರ ಆಗುತ್ತೆ. ಇನ್ನು ಮುಂದೆ G20ಯ ನಾಯಕತ್ವವನ್ನು, ಅಧ್ಯಕ್ಷತೆಯನ್ನು ಭಾರತ ವಹಿಸ್ಕೊಳ್ಳುತ್ತೆ. ಅದು ಅಧಿಕೃತವಾಗಿ December 1ರಿಂದ ಭಾರತದ ಜವಾಬ್ದಾರಿ. ಆದರೆ ಈ ಶೃಂಗಸಭೆಯ ಸಂದರ್ಭದಲ್ಲೇ ಅದು ಹಸ್ತಾಂತರ ಆಗುತ್ತೆ ಭಾರತಕ್ಕೆ. ಇಂಡೋನೇಷ್ಯಾದ ಅಧ್ಯಕ್ಷ ಜೋಕೋ ವಿಡೋಡೋ ಅವರು ಅದನ್ನು ನರೇಂದ್ರ ಮೋದಿಯವರಿಗೆ ಹಸ್ತಾಂತರ ಮಾಡ್ತಾರೆ. ಅದು ಈ G20 ಶೃಂಗಸಭೆಯ ಒಂದು ಪ್ರಮುಖವಾದ ಕಾರ್ಯಕ್ರಮ ಕೂಡ ಅದಿದೆ. ಹಾಗೆ ಭಾರತ ಬಹಳ ಮುಖ್ಯವಾಗಿ ಇದನ್ನು ಯಾಕೆ ನೋಡ್ತಾ ಇದೆ, ಈ ಬಾರಿ ರಿಕವರ್ ಟುಗೆದರ್, ರಿಕವರ್ ಸ್ಟ್ರಾಂಗರ್ ಅನ್ನುವಂಥ ವಿಚಾರದ ಮೇಲೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸುದೀರ್ಘವಾದ ಚರ್ಚೆಗಳು ನಡೆಯುತ್ತೆ. ನರೇಂದ್ರ ಮೋದಿಯವರ ಜೊತೆ ವಿದೇಶಾಂಗ ಸಚಿವ, ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಹೋಗಿದ್ದಾರೆ. ಅಜಿತ್ ದೋವಲ್ ಅವರು ಕೂಡ ಹೋಗಿದ್ದಾರೆ. ಸೊ ಇವರೆಲ್ಲರೂ ಕೂಡ ಅಲ್ಲಿ ಒಗ್ಗೂಡಿ ಭಾರತದ ಹಿತದಿಂದ, ಭಾರತದ ಹಿತದೃಷ್ಟಿಯಿಂದ ಸಾಕಷ್ಟು ಚರ್ಚೆಯನ್ನು ನಡೆಸುವವರಿದ್ದಾರೆ.
ಹಾಗೆ ಇಷ್ಟೆಲ್ಲ ಸಭೆಗಳನ್ನ, ಇಷ್ಟೆಲ್ಲ ಪ್ರಮುಖ ನಾಯಕರನ್ನು ಭೇಟಿಯಾಗಿ ಭಾರತವನ್ನು ಮತ್ತಷ್ಟು ಸಶಕ್ತಗೊಳಿಸಲಿಕ್ಕೆ ವಿಕಸಿತ ಭಾರತ ಅನ್ನುವಂಥ ಪರಿಕಲ್ಪನೆಯನ್ನೇನು ಮುಂದಿಟ್ಟಿದ್ದಾರೆ, ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಸಭೆಗಳು, ಈ ಎಲ್ಲ ಕಾರ್ಯಕ್ರಮಗಳು ಹಾಗೂ ಎಲ್ಲ ನಾಯಕರ ಭೇಟಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಜಗದೀಶ್, ಭಾರತವನ್ನು ವಿಶ್ವಗುರುವನ್ನಾಗಿಸುವ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಅವಿರತ ಸಾಧನೆಗೆ ಇದೊಂದು ಸಾಕ್ಷಿಯಾಗಿದೆ. ವೀರೇಂದ್ರ ಅವರೇ, ನಿಮ್ಮ ವಿಶ್ಲೇಷಣೆ ಇದಕ್ಕೆ ಪೂರಕವಾಗಿತ್ತು. ಧನ್ಯವಾದಗಳು ವೀರೇಂದ್ರ ಅವರೇ. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇನೆ. ನೋಡ್ತಾ ಇರಿ ಟಿ ವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನೀವಿನ್ನು ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.